ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ. ಸುಪ್ರೀಂ ಸ್ಟಾರ್ ಅನೀಶ್ ನಟಿಸಿರುವ ವಾಸು ನಾನ್ ಪಕ್ಕ ಕಮರ್ಷಿಯಲ್ ಕೇಳೋದಕ್ಕೆ ನನಗೆ ತುಂಬ ಒಳಗಿದೆ. ಸುಪ್ರೀಂ ಸ್ಟಾರ್ ನಾನು ಯಾವ ಸ್ಟಾರು ಅಲ್ಲ, ನಾನಿನ್ನೂ ಹೊಸಬ. 7 ಸಿನಿಮಾ ಮಾಡಿದ್ರು ಹೊಸಬ ನಾನು. ನಿಜವಾಗ್ಲೂ ಈ ಸುಪ್ರೀಂ ಸ್ಟಾರ್ ಅಂತ ಕೇಳಿದಾಗ ಎಲ್ಲ ನನಗೆ ತುಂಬ ಕೋಪ ಬರುತ್ತೆ, ನನಗೆ ಇರಿಟೇಟ್ ಆಗುತ್ತೆ. ಇನ್ನೂ ನಾವು ಪ್ರೂವ್ನೇ ಮಾಡಿಲ್ಲ ಯಾವ ಸ್ಟಾರ್ ಬಾಸ್ ಅಂತ, ನನಗೆ ನಾನೇ ಬೈಕು ಅಂತ ಇರ್ತೀನಿ. ಇದು ಅಕಿರಾ ಟೈಮಲ್ಲಿ ಆದಂಥ ಒಂದು ಮಿಸ್ಟೇಕು, ನನ್ನ ಟೀಮ್ ಹಾಕಿರೋ ಮಿಸ್ಟೇಕು. ಅವತ್ತೇ ನಾನು ಅದನ್ನು ಇದನ್ನು ಬೇಡ ಅಂದೆ, ಬಟ್ ಯಾರೂ ನನ್ನ ಮಾತು ಕೇಳಿಲ್ಲ. ಎಲ್ಲರೂ ಇಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು, ಇದೆಲ್ಲ ಮಾಡಬೇಕು, ನಮ್ಗೆ ನಾವು ಬಿಲ್ಡಪ್ ಕೊಟ್ಕೊಬೇಕು ಅಂತ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ವಾಸಿಗು ತಗೊಂಡ್ಬಂದ್ರು. ಇದರಲ್ಲೂ ಲಿರಿಕಲ್ ವೀಡಿಯೋಸ್ ಆಗಲಿ, ಅದರಲ್ಲಿ ಇದರಲ್ಲಿ ಟ್ರೈಲರ್ಸ್ ಎಲ್ಲ ನನ್ನ ಎಷ್ಟೇ ಬೇಡ ಅಂದರೂ ನನಗೆ ಹಾಕ್ಸಿದ್ರು. ನನಗೆ ಈಗ ತುಂಬ ಇರಿಟೇಟ್ ಆಗ್ತದೆ. ಸೊ ಇವತ್ತಿಂದ ಒಂದು ಡಿಸಿಷನ್ ತಗೊಂಡಿದ್ದೀನಿ. ಪ್ಲೀಸ್, ನಾನು ಸ್ಟಾರೇ ಅಲ್ಲ, ಅದನ್ನು ಸ್ಟಾರ್ ಹಾಕ್ಕೊಂಡು ಸುಳ್ಳು ಪ್ರಚಾರ ನನಗೆ ಬೇಕಾಗಿಲ್ಲ. ಸೊ ನನ್ನ ಆ್ಯಸ್ ಎನ್ ಅನೀಶ್ ಆಡಿಯನ್ಸ್ ರೆಕಗ್ನೈಸ್ ಮಾಡಿದ್ರೆ ಐಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಮತ್ತು ಇನ್ಮೇಲೆ ಬರೋ ಈ ಎಲ್ಲ ನನ್ನ ಕಂಟೆಂಟಲ್ಲಿ ಯಾವ ಸ್ಟಾರ್ ಅನ್ನೋದಿರಲ್ಲ. ಮತ್ತು ಯಾರ್ಯಾರು ಟೋಲ್ ಪೇಜಸ್ ಆಗಿರ್ಬೋದು, ವೆಬ್ಸೈಟ್ಸಲ್ಲಾಗಿರ್ಬೋದು, ಎಲ್ಲೇ ನ್ಯೂಸ್ ಬಂದ್ರೂ ಇಟ್ಸ್ ಅ ರಿಕ್ವೆಸ್ಟ್ ಸುಪ್ರೀಂ ಸ್ಟಾರ್ ಅಂತ ಪ್ಲೀಸ್ ಹಾಕ್ಬಿಡಿ, ಬಿಕಾಸ್ ಐ ಆಮ್ ನಾಟ್ ಅ ಸ್ಟಾರ್. ನಾಳೆ ಸಿನಿಮಾ ವಾಸು ನನ್ನ ಸಿನಿಮಾ ರಿಲೀಸ್ ಆದಮೇಲೆ ಐ ಡೋಂಟ್ ನೋ ಏನಾಗುತ್ತೋ, ವಾಟ್ ರಿಸಲ್ಟ್, ವಾಟ್ ಎವರ್ ದ ರಿಸಲ್ಟ್ ಇಸ್, ಇಟ್ಸ್ ಹಿಟ್ ಆರ್ ಎ ಬ್ಲಾಕ್ ಬಸ್ಟರ್, ವಾಟ್ ಎವರ್ ದ ರಿಸಲ್ಟ್ ಇಸ್, ಇನ್ನು ಮೇಲೆ ಅನೀಶ್ ತೇಜೇಶ್ವರ್ ಅಷ್ಟೇ ಮೈ ನೇಮ್ ವಿಲ್ ಬಿ. ಓನ್ಲಿ ನನ್ನ ಹೆಸರೇ ಜನಕ್ಕೆ ರೀಚ್ ಆದರೆ ಐಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅನೀಶ್ ನಟಿಸಿರುವ ವಾಸು ನನ್ನ ಪಕ್ಕ ಕಮರ್ಷಿಯಲ್ ಇದೇ ಎಂಬುದೇ. ಏನ್ ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಅವಾಗ ಬಿಡ್ತಾ ಇರ್ತೀರಲ್ವಾ?